Takadum, 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 takadum. ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪದ್ಮಿನಿ ಅಚ್ಚಿ ಅಂತ ಗಂಡ ಹೆಂಡತಿ ಸೀರಿಯಲ್ ನೀವು ನೋಡ್ತಾ ಇದ್ರೆ ನಾನು ಶಕುಂತಲಾಗಿ ನಿಮ್ಮ ಮುಂದೆ ಬಂದಿರ್ತೀನಿ ನಾನು ಪ್ರೊಫೆಷನಲ್ ಕ್ಲಾಸಿಕಲ್ ಡ್ಯಾನ್ಸರ್ ಆಕ್ಚುಲಿ ಭರತನಾಟ್ಯದ ಕಲಾವಿದೆ ನಾನು ಹುಟ್ಟಿ ಬೆಳೆದಿದ್ದಲ್ಲ ಮೈಸೂರಿನಲ್ಲೇ ಟಿವಿನಲ್ಲಿ ಯಾವುದೇ ಹಾಡು ಬಂದರೂ ನಾನು ಡ್ಯಾನ್ಸ್ ಮಾಡ್ತಾ ಇದ್ನಂತೆ ಅದನ್ನ ನೋಡಿ when I was 9 years ಅಪ್ಪ ನನಗೆ ಭರತನಾಟ್ಯಂ ಕ್ಲಾಸಿಗೆ ಸೇರಿಸಿದ್ರು ಡ್ಯಾನ್ಸ್ ಅನ್ನು ಕಲಿತಾ ಬಂದೆ ಡ್ಯಾನ್ಸ್ ನಲ್ಲಿ ಪ್ರೊಫಿಷಿಯನ್ಸಿ ವಿದ್ವತ್ ಅಂತ ಏನು ನಮ್ಮ ಕರ್ನಾಟಕ ಸರ್ಕಾರ ನಡೆಸುತ್ತೆ ಭರತನಾಟ್ಯ ಪರೀಕ್ಷೆ ಅದರಲ್ಲಿ ವಿದ್ವತ್ ಎಕ್ಸಾಮ್ ನಾನು ಮುಗಿಸಿಕೊಂಡೆ ಮೈಸೂರು ಯೂನಿವರ್ಸಿಟಿನಲ್ಲಿ ಭೌತ ಶಾಸ್ತ್ರ ಫಿಸಿಕ್ಸ್ ನಲ್ಲಿ ನಾನು ಮಾಸ್ಟರ್ ಡಿಗ್ರಿಯನ್ನು ತಗೊಂಡೆ ಅದಾಗಿ ಒಂದು ವರ್ಷಕ್ಕೆ ಮದುವೆ ಆಯಿತು ನಾನು ಬೆಂಗಳೂರಿಗೆ ಶಿಫ್ಟ್ ಆದೆ ಅಕ್ಕಪಕ್ಕದ ಮನೆಯ ಮಕ್ಕಳುಗಳು ಅಲ್ಲೇ ಆಟ ಆಡ್ತಾ ಇದ್ದಾಗ ಅವ್ರು ಸಂಜೆ ಅವ್ರ ಅಮ್ಮಗಳು ಕೇಳೋರು ಪದ್ಮಿನಿ ನೀವು ಹೇಗಿದ್ರು ಡ್ಯಾನ್ಸ್ ಕಲ್ತಿದ್ದೀರಲ್ಲ ನಮ್ಮ ಮಕ್ಕಳಿಗೆ ಹೇಳ್ಕೊಡಿ ಅಂತ ಸೊ ಹಾಗೆ ನಾನು ಶುರು ಮಾಡಿದ್ದು ಸುಮಾರು ನನಗೆ ಸ್ಟಾರ್ಟಿಂಗ್ ನಾನು ಶುರು ಮಾಡಿದ್ದು 4 ಮಕ್ಕಳಿಂದ ಅದು 23 ವರ್ಷದ ಹಿಂದೆ 2020ನಲ್ಲಿ ನನ್ನ ಇನ್ಸ್ಟಿಟ್ಯೂಷನ್ ಅಫಿಷಿಯಲಿ ಇನಾಗ್ರೇಟ್ ಮಾಡಿದೆ ಅಚ್ಚಿ ಕ್ಲಾಸಿಕಲ್ ಡ್ಯಾನ್ಸ್ ಸೆಂಟರ್ ಅಂತ ಹೇಳಿ ಈಗ 23 ವರ್ಷದಿಂದ ನಾನು ಡ್ಯಾನ್ಸ್ನಲ್ಲಿ ಸತತವಾಗಿ ನನ್ನ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು ನೂರಾರು ಸ್ಟೂಡೆಂಟ್ಸ್ಗಳಿಗೆ ನಾನು ಪಾಠವನ್ನು ಮಾಡ್ತಾ ಇದ್ದೀನಿ Hi, my name is Tanveera and I am a student of Padmini ma'am currently learning from Riyadh, Saudi Arabia through online mode. ನಾನು ಪದ್ಮಿನಿ ಅಚ್ಚಿ ಮ್ಯಾಮನ್ನು ಮೀಟ್ ಆಗಿರೋದು ರಾಧೇಶ್ಯಾಮ ಸೆಟ್ಟಲ್ಲಿ ಅವ್ರ ಬಗ್ಗೆ ಒಂದು ತುಂಬ ಇಷ್ಟವಾದ ವಿಷಯ ನನಗೇನು ಅಂದರೆ ಕಲೆ ಒಂದು ಸಾಗರ ನೃತ್ಯ ಒಂದು ಸಾಗರ ನನ್ನ ಕಲಿಯೋದು ತುಂಬ ಇದೆ ಅಂತ ಅವರು ಪ್ರತಿ ದಿನ ಹೊಸತ್ತೇನಾದರೂ ಕಲಿಯೋದಕ್ಕೆ ಎಫರ್ಟ್ ಹಾಕ್ತಾ ಇರ್ತಾರೆ ಮನೆ ಒಂದು ಕಡೆ ಆದರೆ ನನ್ನ ಡ್ಯಾನ್ಸ್ ಕ್ಲಾಸ್ 2ನೇ ಮನೆ ಇವಾಗ ಗಂಡ ಹೆಂಡತಿಯ ಸೆಟ್ ನನಗೆ 3ನೇ ಮನೆ ಆಗಿದೆ ಅದು ಯಾವಾಗ ನಾನು ಕೊರಿಯೋಗ್ರಫರ್ ಅಂತ ಅನ್ನಿಸ್ಕೊಂಡೆ ಅಂತ ಗೊತ್ತಿಲ್ಲ ಬಟ್ ಐ ಬಿಕೇಮ್ ಕೊರಿಯೋಗ್ರಫರ್ ಸೊ ಅನೇಕ ಸಂಘ ಸಂಸ್ಥೆಗಳಿಗೆ ಅನೇಕ ಪ್ರಾಜೆಕ್ಟ್ಸ್ಗಳಿಗೆ ನಾನು ಕೊರಿಯೋಗ್ರಫರಾಗಿ ವರ್ಕ್ ಮಾಡ್ತಾ ಇದ್ದೆ ಅದಾದಮೇಲೆ ನನ್ನ 25 ವರ್ಷದ ಡ್ಯಾನ್ಸ್ ಅಚೀವ್ಮೆಂಟ್ಸ್ನ ನೋಡಿ ತಮಿಳುನಾಡಿನ ಒಂದು ಯೂನಿವರ್ಸಿಟಿಯಿಂದ ನನಗೆ ಹಾನರರಿ ಡಾಕ್ಟ್ರೇಟ್ ಕೂಡ ಬಂತು ದಟ್ ಆಲ್ಸೋ ಅದನ್ನು ಡ್ಯಾನ್ಸ್ ಫೀಲ್ಡಲ್ಲಿ ನಾನು ತಗೊಂಡೆ ಆ್ಯಂಡ್ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಅದೇ ಟೈಮಲ್ಲೇ ಸುಧಾರಣಿ ಅವರಿಗೆ ಬಂತು ನ್ಯೂ ಕಮರ್ಸ್ ಕುಟ್ಟಿ ಕುಟ್ಟಿ ಸ್ಟೂಡೆಂಟ್ಸ್ಗಳಿಗೆ ಅಂತಲೇ ಚಿಗುರು ಮತ್ತು ಸೀನಿಯರ್ಸ್ ಹೂ ಹ್ಯಾವ್ ಆಲ್ರೆಡಿ ಅಚೀವ್ಡ್ 1 ಲೆವೆಲ್ ಅವ್ರಿಗೆ ತಿಳಿಜಲ್ಲ ಅಂತ ಹೇಳಿ 2 ಡ್ಯಾನ್ಸ್ ಫೆಸ್ಟಿವಲ್ಸ್ನ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾ ಆಸ್ ವೆಲ್ ಆಸ್ US ತನಕನೂ ನಮ್ಮ ಟೀಮ್ ಹೋಗಿ ಪರ್ಫಾರ್ಮ್ ಮಾಡಿ ಬಂದಿದ್ದೀವಿ ಈ ರೀತಿ ಅಚೀವ್ಮೆಂಟ್ಸ್ ಕೂಡ ನಾನು ಮತ್ತು ನನ್ನ ಸ್ಟೂಡೆಂಟ್ಸ್ಗಳು ಮಾಡ್ತಾ ಹೋಗಿದ್ದೀವಿ ಡ್ಯಾನ್ಸ್ನಲ್ಲಿ MA ಮಾಡಿದೆ ಆ್ಯಸ್ ಐ ಹ್ಯಾವ್ ಟೇಕನ್ ಡ್ಯಾನ್ಸ್ ಆ್ಯಸ್ ಮೈ ಪ್ರೊಫೆಷನ್ ಈ ಒಂದು ನನ್ನ ಸ್ಟೂಡೆಂಟ್ಸ್ಗಳು ಪ್ರೊಫೆಷಿಯನ್ಸಿಯನ್ನು ಮುಗಿಸ್ಕೊಂಡು ಅವರವರ ತರಗತಿಗಳನ್ನ ಓಪನ್ ಮಾಡಿದ್ರು ಈಗಲೂ ನಾನು ನನ್ನ ಗುರುಗಳ ಹತ್ರ ಪಾಠಕ್ಕೆ ಹೋಗ್ತೀನಿ ಕಲಿತೀನಿ ಮ್ಯಾಮ್ ಬಗ್ಗೆ ಹೇಳಬೇಕಂದ್ರೆ ಶಿ ಇಸ್ ಅ ಲಿವಿಂಗ್ ಎನ್ಸೈಕ್ಲೋಪೀಡಿಯಾ ಯಾವುದೇ ವಿಚಾರ ಕೇಳಿದ್ರು ಲಿಮಿಟ್ಲೆಸ್ ಆಗಿ ಹೇಳ್ಕೊಡ್ತಾರೆ ಏನಾದರೂ ಗೊತ್ತಿಲ್ಲ ಅಂದರೆ ನನಗೆ ಗೊತ್ತಿಲ್ಲ ಅಂತ ಅಕ್ಸೆಪ್ಟ್ ಮಾಡ್ಕೊತಾರೆ ಅದನ್ನ ಕಲಿಯದೆ ಬಿಡಲ್ಲ her method of teaching makes it effortless for the student to learn actually ಅವರಿಗೆ ಡಾಕ್ಟರೇಟ್ ಬಂದಿದೆ ಅವರಿಗೆ ಬೆಸ್ಟ್ ಕೊರಿಯೋಗ್ರಾಫರ್ ಅವಾರ್ಡ್ ಬಂದಿದೆ ಅಂಡ್ ನಾವು ಕೇಳಿದ್ರೆ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಮ್ಯಾಮ್ ಎಲ್ಲೂ ಹೇಳ್ಕೊಳಲ್ಲ ಯಾವ ಸೋಷಿಯಲ್ ಮೀಡಿಯಾನಲ್ಲಿ ಪೋಸ್ಟ್ ಮಾಡಲ್ಲ ಯಾವ ಸ್ಟೇಟಸ್ನಲ್ಲೂ ಹಾಕಲ್ಲ ಅವರು ತುಂಬಾ ಖುಷಿಯಿಂದ ಪ್ರೀತಿಯಿಂದ ಹೇಳಿಕೊಡ್ತಾರೆ ಸೊ ಐ ಥಿಂಕ್ ಪದ್ಮಿನಿ ಮ್ಯಾಮ್ ಇಸ್ ಅ ವಂಡರ್ಫುಲ್ ಟೀಚರ್ ವಾರ್ತಾ ಪ್ರಚಾರ ಇಲಾಖೆಯಿಂದ ಒಂದು ಸಲ ಕಾಲ್ ಬಂತು ಅವರ ಒಂದು ವೆರಿ ಹ್ಯೂಜ್ ಪ್ರಾಜೆಕ್ಟ್ ಭಾರತ ಭಾಗ್ಯ ವಿಧಾತ ಅಂತ ಹೇಳಿ ಆ ಪ್ರಾಜೆಕ್ಟಿಗೆ ನನ್ನನ್ನು ಆ್ಯಸ್ ಅ ಕೊರಿಯೋಗ್ರಫರ್ ಅವರು ಇನ್ವೈಟ್ ಮಾಡಿದ್ರು ನಾನು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ನಾನು ತೊಗೊಂಡಿರೋ ಪ್ರಾಜೆಕ್ಟು ಸಣ್ಣ ಪುಟ್ಟದ್ದಲ್ಲ ಅಂತ ಬಿಕಾಸ್ ಮ್ಯೂಸಿಕ್ ಪಾರ್ಟ್ಗೆ ಗೈಡಾಗಿ ಇದ್ದವರು ಹಂಸಲೇಖ ಸರ್ ಆ್ಯಂಡ್ ಬಸವಲಿಂಗಯ್ಯ ಸರು ಥಿಯೇಟರ್ ಪಾರ್ಟಿಗಿದ್ದರು ಭಾರತ ಭಾಗ್ಯ ವಿಧಾತವನ್ನು ಡೈರೆಕ್ಟ್ ಮಾಡ್ತಾ ಇದ್ದಿದ್ದು Jatta, Maitri, Amaravati movie director Giriraj sir, and music ಮಾಡ್ತಿದ್ದು ಪೂರ್ಣಚಂದ್ರ ತೇಜಸ್ವಿ ಅವರು, ಲೂಸಿಯಾ ಖ್ಯಾತಿಯ ಪೂರ್ಣಚಂದ್ರ ತೇಜಸ್ವಿ. ಇಂಥ ಘಟಾನುಘಟಿಗಳ ಮಧ್ಯ ನಾನು ಆಸ್ ಎ ಕೊರಿಯೋಗ್ರಫರ್ ಐ ವೆಂಟ್. ಅಲ್ಲಿ ಇನ್ನೊಂದು ಚಾಲೆಂಜ್ ನನಗೆ ಎದುರಾಗಿದ್ದು, ನಾನು ಅಲ್ಲಿ ಕೊರಿಯೋಗ್ರಫಿ ಮಾಡಬೇಕಾಗಿದ್ದು 80 ಜನ ಆರ್ಟಿಸ್ಟ್ಗಳಿಗೆ ಆ್ಯಂಡ್ 80 ಜನನೂ ನಾನ್ ಡ್ಯಾನ್ಸರ್ಸ್, ಆ್ಯಂಡ್ ದ ಪ್ರಾಜೆಕ್ಟ್ ಈಸ್ 90% ಡ್ಯಾನ್ಸ್ ಇದು ಓರಿಯೆಂಟೆಡ್. ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಮಗಳು ಜಾನಕಿ ಸೀರಿಯಲ್ಲಿಗೆ ಯಾವುದೋ ಒಂದು ಅರ್ಜೆಂಟಾಗಿ ಯಾವುದೋ ಒಂದು ಪಾತ್ರ ಬೇಕು ಅಂತ ಹೇಳಿ ಹುಡುಕ್ತಾ ಇದ್ರಂತೆ. ಗಿರಿರಾಜ್ ಸರ್ ಇಮಿಡಿಯೇಟಾಗಿ ನನ್ನ ನಂಬರ್ ಕೊಟ್ಟಿದ್ದಾರೆ. ಇವ್ರನ್ನ ಕೇಳಿ, ಇವರು ಡ್ಯಾನ್ಸರು, ಬೇಗನೂ ಮಾಡ್ತಾರೆ, ನನಗೆ ನೋಡಿದ ಹಾಗೆ ಒಳ್ಳೆ ಆರ್ಟಿಸ್ಟ್ ಅಂತ ಹೇಳಿ ನಂಬರ್ ಕೊಟ್ಟಿದ್ರು. ಇದನ್ನು ಪ್ರೊಫೆಷನ್ನಾಗಿ ತೊಗೋಬೇಕು ಅನ್ನೋ ಯಾವ ಉದ್ದೇಶವೂ ಇರಲಿಲ್ಲ, ಜಸ್ಟ್ ಒಂದು ಚಾನ್ಸ್ ಬಂತು ಅಂತ ಹೋದೆ, ಮಾಡಿದೆ. ಆ ಸೀರಿಯಲ್ನಲ್ಲಿ ಮಾಡಿದ್ದನ್ನು ನೋಡಿ ವೃದ್ಧಿ ಕ್ರಿಯೇಷನ್ಸ್ನ ನಿರ್ದೇಶಕರಾದಂಥ ವಿನೋದ್ ಧೋಂಡಾಳೆ ಸರ್ ಅವರು, ಅವರ ಮಿಥುನ ರಾಶಿಗೆ ನನ್ನನ್ನು ಕೇಳಿದ್ರು ಆ್ಯಕ್ಟ್ ಮಾಡಲಿಕ್ಕೆ ಅಂತ. ಅವರಿಗೆ ನನ್ನ ಪಾತ್ರ ಮಾಡಿದ ರೀತಿ ಇಷ್ಟ ಆಗಿಬಿಟ್ಟು ನನ್ನರಸಿ ರಾಧೆನಲ್ಲಿ ಒಂದು ಮೇಜರ್ ರೋಲ್ಗೆ ಅವರು ನನ್ನನ್ನು ಇನ್ವೈಟ್ ಮಾಡಿದ್ರು. ಆ್ಯಕ್ಟಿಂಗ್ ಕರಿಯರ್ ಆ್ಯಕ್ಚುಲಿ ಅಲ್ಲಿಂದ ಶುರು ಆಯಿತು ಅಂತಲೇ ಹೇಳಬೇಕು. ನಾನು ಕಿರುತೆರೆ ಮೂಲಕ ನನ್ನರಸಿ ರಾಧೆಯ ಸುನೀತಾ ಆಗಿ ಎಲ್ಲರ ಮುಂದೆ ಬಂದೆ. ಸೊ ಅದೊಂದು ಖುಷಿ ಕೊಟ್ಟಂಥ ಪಾತ್ರ. ಅದು ಮುಗಿತಾ ಇದ್ದ ಹಾಗೆ ನನಗೆ ರಾಮ್ಜಿ ಪ್ರೊಡಕ್ಷನ್ ಅವರಿಂದ ಕಾಲ್ ಬಂತು ಲುಕ್ ಟೆಸ್ಟಿಗೆ ಅಂತ ಹೇಳಿ. ಐ ವೆಂಟ್ ಫಾರ್ ದ ಲುಕ್ ಟೆಸ್ಟ್. ಲುಕ್ ಟೆಸ್ಟ್ ಆದಮೇಲಿಂದ ನನಗೆ 2 ದಿನ ಆದಮೇಲೆ ನಂಗೆ ಕಾಲ್ ಬಂತು, ಮ್ಯಾಮ್ ನೀವು ಸೆಲೆಕ್ಟ್ ಆಗಿದ್ದೀರಾ, ಓಕೆ ಥ್ಯಾಂಕ್ ಯು, ನೆಕ್ಸ್ಟ್ ಶೂಟಿಂಗ್ ಶುರು ಆದಾಗ ನಾವು ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಮ್ಯಾಮ್, ಓಕೆ ಥ್ಯಾಂಕ್ ಯು ಹೇಳಿದೆ. ಇನ್ನೊಂದು 3 ದಿನ ಆದಮೇಲೆ ಮತ್ತೆ ಕಾಲ್ ಬಂತು ನನಗೆ, ಮ್ಯಾಮ್ ನೀವು ಹೀರೋ ಅಮ್ಮನ ಪಾತ್ರ ಅಲ್ಲ, ಹೀರೋ ದೊಡ್ಡಮ್ಮನ ಪಾತ್ರ ಮಾಡ್ತಾಯಿದ್ದೀರಾ, ಆ ಪಾತ್ರ ತುಂಬ ಮೇಜರ್ ರೋಲ್ ಹೋಗುತ್ತೆ, ಸೊ ಸರ್ ನಿಮ್ಮನ್ನು ಆ ಪಾತ್ರಕ್ಕೆ ಅಂತ ಹೇಳಿದ್ರು ಅಂತ. ಓಕೆ ನನಗೇನು ತೊಂದರೆ ಇಲ್ಲ, ಸರಿ ಮಾಡ್ತೀನಿ ಅಂತ ಅಂದೆ. ಅದಾದಮೇಲೆ ಇನ್ನೊಂದು ವಾರ ಬಿಟ್ಟು, ಮ್ಯಾಮ್ ನೀವು ಗಂಡ ಹೆಂಡತಿ ಸೀರಿಯಲ್ನ ಹೀರೋನ ಅಮ್ಮ ಆಗಿ ಸೆಲೆಕ್ಟ್ ಆಗಿದ್ದೀರ ಮ್ಯಾಮ್. ಓಕೆ, ನನಗೆ ಯಾವ ಪಾತ್ರ ಮಾಡ್ತಾಯಿದ್ದೀರಿ, ನಾನು ಯಾವ ಪಾತ್ರ ಮಾಡೋಕ್ಕೆ ಹೋಗ್ತಾಯಿದ್ದೀರಿ, ನಾನು ಯಾವ ಪಾತ್ರಕ್ಕೆ ಲುಕ್ ಟೆಸ್ಟಿಗೆ ಹೋಗಿದ್ದೆ ಅಂತಲೇ ನನಗೆ ಫುಲ್ ಕನ್ಫ್ಯೂಷನ್ ಆಗೋಕ್ಕೆ ಶುರುವಾಗಿತ್ತು. ಬಟ್ ಎಟ್ ಲಾಸ್ಟ್ ಐ ವೆಂಟ್ ಫಾರ್ ಗಂಡ ಹೆಂಡತಿ. ಮನೆ ಒಂದು ಕಡೆ ಆದರೆ ನನ್ನ ಡ್ಯಾನ್ಸ್ ಕ್ಲಾಸ್ 2ನೇ ಮನೆ, ಇವಾಗ ಗಂಡ ಹೆಂಡತಿಯ ಸೆಟ್ ನನಗೆ 3ನೇ ಮನೆ ಆಗಿದೆ. ಸೊ ದಿಸ್ ಈಸ್ ಹೌ ಐ ಕೇಮ್ ಇನ್ ಟು ಸೀರಿಯಲ್ ಫೀಲ್ಡ್. ಭರತನಾಟ್ಯ ಕ್ಷೇತ್ರದಲ್ಲಿ ಇನ್ನೂ ಮಾಡೋಕೆ ಅನೇಕ ವಿಷಯಗಳಿದೆ, ಅನೇಕ ಕೆಲಸಗಳಿದೆ. ನನಗೆ ಆ್ಯಕ್ಟಿಂಗ್ ಕರಿಯರ್ ಜೊತೆಗೆ ನಾನು ಇದನ್ನು ಪ್ಯಾರಲಲ್ಲಾಗಿ ಮಾಡ್ಕೊಂಡು ಹೋಗ್ತೀನಿ. ಅನೇಕ ಆರ್ಟಿಸ್ಟ್ಗಳದ್ದು ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಅವರು ಅದರ್ ದೆನ್ ಆ್ಯಕ್ಟಿಂಗ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತೆಲ್ಲ ನಿಮಗೆ ವಿಷಯಗಳು ಬೇಕು ಅಂತಂದರೆ ನೀವು ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲೇಬೇಕು. ದೆನ್ ಓನ್ಲಿ ಯು ವಿಲ್ ಗೆಟ್ ಮೋರ್ ಕಂಟೆಂಟ್. ಸಿ ಯು ಸೂನ್. ಬಾಯ್. ನಮಸ್ಕಾರ.